ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ಇದೇನೋ ಕೋವಿಡ್ ಎಮರ್ಜೆನ್ಸಿ ಪರ್ಸ್ನಲ್ ಲೋನ್ ಕೊಡ್ತಾರಂತಲ್ಲ ಇದು ನಮ್ಗೆ ಸಿಗತ್ತಾ ಯಾವ ಬ್ಯಾಂಕಲ್ಲಿ ಕೊಡ್ತಾರೆ ಏನಿದೆ ಎಮರ್ಜೆನ್ಸಿ ಪರ್ಸ್ನಲ್ ಲೋನ್ ನಾನ್ ಸ್ಯಾಲ್ರಿಡ್ ಆಗಿರ್ಬೇಕಾ ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕಾ ಯಾರಿಗೆ ಸಿಗತ್ತೆ ಅಂತ ಕೇಳ್ತಿದ್ರು ಹಾಗಾಗಿ ಈ ವಿಡಿಯೋದಲ್ಲಿ ಕೋವಿಡ್ ಪರ್ಸ್ನಲ್ ಲೋನ್ ನಿಮ್ಗೆ ಸಿಗತ್ತಾ ಕೋವಿಡ್ ಪರ್ಸ್ನಲ್ ಲೋನ್ ಎಮರ್ಜೆನ್ಸಿ ಪರ್ಸ್ನಲ್ ಲೋನ್ ನಿಮ್ಗೆ ಸಿಗತ್ತಾ ಕೊಟ್ರೆ ಎಷ್ಟು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಯಾವ ಬ್ಯಾಂಕಲ್ಲಿ ಕೊಡ್ತಾರೆ ಎಷ್ಟು ಬಡ್ಡಿ ಚಾರ್ಜ್ ಮಾಡ್ತಾರೆ ಸಂಪೂರ್ಣ ಇನ್ಫಾರ್ಮೇಶನ್ ಇಲ್ಲಿದೆ ಬೇಗ ಹೇಳ್ತೀನಿ ಸಂಪೂರ್ಣ ವಿಡಿಯೋವನ್ನು ನೋಡಿ ಇದ್ರ ಬೆನಿಫಿಟ್ ನಿಮ್ಗೆ ಸಿಗತ್ತೆ ಅದಕ್ಕಿಂತ ಮುಂಚೆ ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡಿ ಮತ್ತು ತಪ್ಪದೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಲಿಂಕ್ ಕೊಟ್ಟಿದ್ದೀನಿ ಸೊ ಹಾಗಾದರೆ ಏನಿದು ಕೋವಿಡ್ ನೈನ್ಟೀನ್ ಪರ್ಸ್ನಲ್ ಲೋನ್ ಅಂದರೆ ಒಂದು ವೇಳೆ ನೀವು ಕಷ್ಟದಲ್ಲಿದ್ದರೆ ಕಡಿಮೆ ಬಡ್ಡಿ ದರದಲ್ಲಿ ಕೋವಿಡ್ ನೈನ್ಟೀನ್ ಪರ್ಸ್ನಲ್ ಲೋನ್ ಕೊಡ್ತಾರೆ ಇದು ಮೊರೊಟೋರಿಯಮ್ ಅಲ್ಲ ನೀವು ಆಲ್ರೆಡಿ ಪರ್ಸ್ನಲ್ ಲೋನು ಕ್ರೆಡಿಟ್ ಕಾರ್ಡು ಹೋಮ್ ಲೋನು ತಗೊಂಡಿದ್ರೆ ಅದಕ್ಕೆ ಮೊರೊಟೋರಿಯಂ ಅಂತ ಕೊಟ್ಟಿದ್ರಲ್ಲ ಮೂರು ತಿಂಗಳು ಮಾರ್ಚ್ ಏಪ್ರಿಲ್ ಮೇ ಸಾಲ ಕಟ್ಟೋದು ಬೇಡ ಕಂತು ಕಟ್ಟೋದು ಬೇಡ ಆಮೇಲೆ ಕಟ್ಟಿ ಅಂತ ಕೊಟ್ಟಿದ್ರಲ್ಲ ಅದು ಎಕ್ಸ್ಟೆನ್ಷನ್ ಅದು ಬೇರೆ ಇದು ನಿಮಗೆ ಒಂದು ವೇಳೆ ನಿಮಗೆ ಅರ್ಜೆಂಟಾಗಿ ಎಮರ್ಜೆನ್ಸಿ ಲೋನ್ ಬೇಕು ಅಂದರೂ ಕೊಡ್ತಾರೆ ಯಾವ ಬ್ಯಾಂಕಲ್ಲಿ ಕೊಡ್ತಾರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ इंडियन बैंक यूनियन बैंक आफ् इंडिया यूको बैंक स्टेट बैंक आफ् इंडिया का स्क्रीन मेले बैंक आफ् महाराष्ट्र पंजाब नेशनल बैंक इंडियन ओवर्सी बैंक बैंक आफ् बरोडा इंडियन बैंक यूनियन बैंक आफ् इंडिया यूको बैंक स्टेट बैंक आफ् इंडिया बैंक आफ् इंडिया पी एस यू बैंक पब्लिक सेक्टर बैंक ಎಷ್ಟು ಬಡ್ಡಿ ಚಾರ್ಜ್ ಮಾಡ್ತಾರೆ ನೋಡಿ ನಾರ್ಮಲ್ ಪರ್ಸನಲ್ ಲೋನು ಹನ್ನೆರಡರಿಂದ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಚಾರ್ಜ್ ಮಾಡ್ತಾರೆ ಇದೇ ಬ್ಯಾಂಕ್ಗಳು ಆದರೆ ಈ ಕೋವಿಡ್ ನೈನ್ಟೀನ್ ಎಮರ್ಜೆನ್ಸಿ ಪರ್ಸನಲ್ ಲೋನ್ ಏಳರಿಂದ ಹತ್ತು ಪರ್ಸೆಂಟ್ ಮಾತ್ರ ಯಾರಿಗೆ ಕೊಡ್ತಾರೆ ಅವರ ಬ್ಯಾಂಕಿನ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ನೀವು ಆಲ್ರೆಡಿ ಈ ಬ್ಯಾಂಕಿನ ಕಸ್ಟಮರ್ ಆಗಿದ್ರೆ ನಿಮ್ಗೆ ಕೊಡ್ತಾರೆ ನೀವು ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂದ್ರೆ ಏನರ್ಥ ಒಂದೇ ನಿಮ್ಮಲ್ಲಿ ಸಾಲ ಇರಬೇಕು ಇಲ್ಲ ಸ್ಯಾಲ್ರಿಡ್ ಅಕೌಂಟ್ ಇರಬೇಕು ಸ್ಯಾಲ್ರಿ ಅಕೌಂಟ್ ಇರಬೇಕು ಇಲ್ಲ ಬೇರೆ ಬ್ಯಾಂಕ್ ಅಕೌಂಟ್ ಇರಬೇಕು ಆದರೆ ಎಲ್ಲ ಬ್ಯಾಂಕ್ಗಳು ಕೊಡೋದು ಏನು ಅಂದರೆ ನಿಮಗೆ ಒಂದು ವೇಳೆ ಎಕ್ಸಿಸ್ಟಿಂಗ್ ಸಾಲ ಇದ್ರೆ ಎಕ್ಸಿಸ್ಟಿಂಗ್ ಸಾಲ ಇದ್ರೆ ಅದ್ರ ಬೇಸಿಸ್ ಮೇಲೆ ಕೊಡ್ತಾರೆ ಸಾಮಾನ್ಯವಾಗಿ ಹೋಮ್ ಲೋನು ಈ ಹೋಮ್ ಲೋನು ಅಥವಾ ಯಾವುದಾದ್ರು ಕೊಲ್ಯಾಟ್ರಲ್ ಇರುವ ಲೋನ್ ಇದ್ರೆ ಆ ಸಾಲದ ಬೇಸಿಸ್ ಮೇಲೆ ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ನೀವು ಒಂದು ವೇಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನಿಮ್ಮದು ಲಾಸ್ಟ್ ಐ ಟಿ ರಿಟರ್ನ್ಸ್ ಏನಿದೆ ಆದರೆ ಫಾರ್ಟಿ ಪರ್ಸೆಂಟ್ ಕೊಡ್ತಾರೆ ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ನಿಮ್ಮ ಮಂತ್ಲಿ ಸಂಬಳ ಎಷ್ಟಿದೆ ಅದರ ಹತ್ತು ಪಟ್ಟು ಕೊಡ್ತಾರೆ ಆದರೆ ಅರ್ಥ ಮಾಡ್ಕೊಳ್ಳಿ ನಿಮ್ದು ಯಾವ್ದಾದ್ರು ಎಕ್ಸಿಸ್ಟಿಂಗ್ ಇದ್ದರೆ ಅದ್ರ ಬೇಸಿಸ್ ಮೇಲೆ ಕೊಡ್ತಾರೆ ಕೊಲ್ಯಾಟ್ರಲ್ ನೋಡ್ತಾರೆ ಅವರು ಒಂದು ವೇಳೆ ಕೊಲ್ಯಾಟ್ರಲ್ ಬೇಡ ಅಂದರೆ ಅಂದರೆ ಭಾಳ ಚೆನ್ನಾಗಿ ಟ್ರಾನ್ಸಾಕ್ಷನ್ಸ್ ಇದ್ದು ರೀಪೇಮೆಂಟ್ ಹಿಸ್ಟ್ರಿ ಇದ್ದು ನಿಮ್ಮ ರೀಪೇಮೆಂಟ್ ಹಿಸ್ಟ್ರಿ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿತ್ತು ಅಂದರೆ ಅದ್ರ ಕೊಡ್ತಾರೆ ಸೊ ಹಾಗಾಗಿ ನಿಮ್ಮ ಬ್ಯಾಂಕಿನ ಮೊಬೈಲ್ ಆ್ಯಪಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಕೌಂಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಕೋವಿಡ್ ಪರ್ಸ್ನಲ್ ಎಮರ್ಜೆನ್ಸಿ ಪರ್ಸ್ನಲ್ ಲೋನು ನಿಮ್ಗೆ ಇದೆಯಾ ಇಲ್ಲ ಸಿಗುತ್ತಾ ಇಲ್ಲ ಗೊತ್ತಾಗತ್ತೆ ಹಾಗಾಗಿ ಚೆಕ್ ಮಾಡಿ ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಈ ಲೋನಿಂದ ಏನಪ್ಪ ಅಂದರೆ ಭಾಳಷ್ಟು ಜನ ಬ್ಯಾಂಕ್ನವರು ಕಡಿಮೆ ಬಡ್ಡಿ ಕೊಡ್ತೀಯಾರೆ ಅಂತ ತೊಗೊಂಡ್ಬಿಡ್ತಾರೆ ದಯವಿಟ್ಟಾಗಿ ಮಾಡಬೇಡಿ ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಅಂತ ತಗೊಳ್ಳಿ ಯಾಕಂದರೆ ನಮಗಿದ್ರ ಭವಿಷ್ಯ ಫ್ಯೂಚರ್ ಏನಾಗ್ತಿದೆ ನಮ್ಗೆ ಗೊತ್ತಿಲ್ಲ ಇನ್ನೊಂದು ಆರು ತಿಂಗಳು ಬಿಟ್ಟ ಮೇಲೆ ನಮ್ಗೆ ಕೆಲಸ ಇರುತ್ತಾ ಇಲ್ವಾ ಏನೂ ಗೊತ್ತಿಲ್ಲ ಹಾಗಾಗಿ ಸುಮ್ಮನೆ ಸಾಲ ಕೊಡ್ತಾರಂತ ತೊಗೊಂಡ್ಬಿಟ್ಟು ನಾಳೆ ಕಷ್ಟಕ್ಕೆ ಸಿಕ್ಕಾಕೋಬೇಡಿ ಭಾಳ ಅವಶ್ಯಕತೆ ಇದ್ದರೆ ತಗೊಳ್ಳಿ ಇಲ್ಲಾಂದ್ರೆ ಬೇಡ ಸೊ ನಿಮಗೆ ಯಾವ ಬ್ಯಾಂಕಲ್ಲಿ ಸಿಗತ್ತೆ ಅಂತ ನಾನು ಹೇಳಿದೆ ಬಡ್ಡಿ ದರ ಏಳರಿಂದ ಹತ್ತು ಪರ್ಸೆಂಟು ಬೇರೆ ಟೈಮಲ್ಲಿ ನೀವು ಪರ್ಸ್ನಲ್ ಒಂದು ತೊಗೊಂಡು ಹೋದರೆ ಹನ್ನೆರಡರಿಂದ ಇಪ್ಪತ್ತು ಪರ್ಸೆಂಟ್ ತೊಗೋಬೇಕು ಈಗ ಆದರೆ ಏಳರಿಂದ ಹತ್ತು ಪರ್ಸೆಂಟಿಗೆ ನಿಮ್ಗೆ ಸಿಗತ್ತೆ ಒಂದು ಎರಡನೇದು ಭಾಳ ಈಸಿಯಾಗಿ ಕೊಡ್ತಾರೆ ಯಾಕಂದರೆ ಪಿ ಎಸ್ ಯು ಬ್ಯಾಂಕ್ಗಳು ಅವರ ಮೊಬೈಲ್ ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಅಥವಾ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಅಕೌಂಟಲ್ಲಿ ನಿಮ್ಗೆ ಸಿಗುತ್ತೆ ಗೊತ್ತಾಗುತ್ತೆ ಆಮೇಲೆ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರು ಸಿಗುತ್ತೆ ಸ್ಯಾಲಿಡ್ ಆಗಿದ್ರು ಸಿಗುತ್ತೆ ಸಾಮಾನ್ಯವಾಗಿ ಅವ್ರು ಹೋಮ್ ಲೋನ್ ಕಸ್ಟಮರ್ಸಿಗೆ ಕೊಡ್ತಿದ್ದಾರೆ ಅಂತ ನನಗೆ ಗೊತ್ತಾಯಿತು ಬಟ್ ನೀವು ಚೆಕ್ ಮಾಡಿ ಆದರೆ ಸಾಲ ಕೊಡ್ತಾರೆ ಅಂತ ನಿ ತಗೋಬೇಡಿ ನಿಜವಾಗ್ಲೂ ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ ದುಡ್ಡು ತೊಗೊಂಡ್ಮೇಲೆ ಬೇಕಾ ಬಿಟ್ಟು ಖರ್ಚು ಮಾಡಿ ಕಳ್ಕೊಬೇಡಿ ದುಡ್ಡನ್ನು ಭಾಳ ಭಾಳ ಹುಷಾರಾಗಿ ಖರ್ಚು ಮಾಡಿ ದುಡ್ಡು ಒಂದ್ಸರಿ ಕಳ್ಕೊಂಡ್ರೆ ಮತ್ತೆ ಸಿಗೋಲ್ಲ ಹಾಗಾದರೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಾನು ಬರ್ತೀನಿ ಮತ್ತು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಇಲ್ಲಿ ತಂಗೆ ಡೌನ್ಲೋಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಡೌನ್ಲೋಡ್ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನಿಮ್ಮ ಜೀವನ ಕಟ್ಕೊಳ್ಳೋಕ ಬೇಕಾಗಿರುವ ಎಲ್ಲ ಕೋರ್ಸ್ಗಳು ಇದೆ ಸುಮಾರು ಇಪ್ಪತ್ತೆಂಟು ಕೋರ್ಸ್ ಆಲ್ರೆಡಿ ಇದೆ ಪ್ರತಿ ವಾರ ಒಂದೊಂದು ಹೊಸ ಕೋರ್ಸ್ಗಳನ್ನ ಆ್ಯಡ್ ಮಾಡ್ತಿದ್ದೀನಿ ಅದರ ಬೆನಿಫಿಟ್ಸ್ನ ತಗೊಳ್ಳಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಉದ್ದೇಶ ನೀವು ಕಲಿಬೇಕು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ